ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ MGN ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. BPL ಕಾರ್ಡ್ ಇರುವಂತವ್ರಿಗೆ ಅಂದ್ರೆ ನ್ಯಾಯಬೆಲೆ ಅಂಗಡಿಯಲ್ಲಿ ಉಚಿತವಾಗಿ ರೇಷನ್ ಅನ್ನ ಪಡಿತಾ ಇದ್ದಂತವ್ರಿಗೆ ಅಂದ್ರೆ ಅಕ್ಕಿಯನ್ನ ಪಡಿತಾ ಇದ್ದಂತವ್ರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಗರೀಬ್ ಕಲ್ಯಾಣ್ ಯೋಜನೆಯ ಫಲಾನುಭವಿಗಳಿಗೆ ಮುಂದಿನ ತಿಂಗಳ ಅಕ್ಟೋಬರ್ ನಿಂದ ಗೋಧಿ ಹಂಚಿಕೆಯನ್ನ ಏರಿಕೆ ಮಾಡ್ತೀವಿ ಅಂತ ಇಲ್ಲಿ ಕೇಂದ್ರ ಸರ್ಕಾರ ಬುಧವಾರ ಮಾಹಿತಿಯನ್ನ ಕೊಟ್ಟಿದೆ, ಅಂದ್ರೆ ನಿನ್ನೆ ಮಾಹಿತಿಯನ್ನ ಕೊಟ್ಟಿದೆ. ಗರೀಬ್ ಕಲ್ಯಾಣ್ ಯೋಜನೆ ಅಂತಂದ್ರೆ ಇವಾಗ ಏನು ಪ್ರತಿ ತಿಂಗಳು ಅಕ್ಕಿಯನ್ನ ಪಡಿತಾ ಇದ್ರಲ್ಲ ನ್ಯಾಯಬೆಲೆ ಅಂಗಡಿಯಲ್ಲಿ, ಸೊ ಇವನು ನ್ಯಾಯಬೆಲೆ ಅಂಗಡಿಯಲ್ಲಿ ಅಂದ್ರೆ ಉಚಿತವಾಗಿ ಕೊಡ್ತಿರುವಂತಹ ಅಕ್ಕಿ, ಇದು ಕೇಂದ್ರ ಸರ್ಕಾರದ ಗರೀಬ್ ಕಲ್ಯಾಣ್ ಯೋಜನೆ ಅಡಿಯಲ್ಲಿ ಕೊಡ್ತಿರುವಂತಹ ಅಕ್ಕಿ. ಇದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಇಲ್ಲಿ ಅಕ್ಕಿ ಕೊಡ್ತಾ ಇಲ್ಲ, ಬಟ್ ಇಲ್ಲಿ ಹಣವನ್ನ ಕೊಡ್ತಾ ಇದ್ರೆ. ಅನ್ನಭಾಗ್ಯ ಯೋಜನೆ ಇದು ಕರ್ನಾಟಕ ಸರ್ಕಾರದ್ದು, ಇದು ಗರೀಬ್ ಕಲ್ಯಾಣ ಯೋಜನೆ ಇದು ಕೇಂದ್ರ ಸರ್ಕಾರದ್ದು. ಉಚಿತವಾಗಿ ಏನು ಪ್ರತಿ ತಿಂಗಳು 5 KG ಅಕ್ಕಿಯನ್ನ ಪಡಿತಾ ಇದ್ರಲ್ಲ, ಕೆಲವು ಕಡೆ ಅಕ್ಕಿ ಕೊಡ್ತಾ ಇದ್ರೆ ಮತ್ತೆ ಇನ್ನು ಕೆಲವು ಕಡೆ ಅಕ್ಕಿ ಮತ್ತೆ ರಾಗಿ ಅಕ್ಕಿ ಮತ್ತೆ ಗೋಧಿ ಕೊಡ್ತಾ ಇದ್ರೆ, ಸೊ ಯಾವುದೇ ಕೊಟ್ಟರು 5 KG ಏನಾದ್ರು ಒಂದು ಕೊಡ್ತಾರೆ, ಅಕ್ಕಿ ಜೊತೆ ಇನ್ನ ಉಳಿದಂತಹ ಆಹಾರ ಧಾನ್ಯವನ್ನ ಕೊಡ್ತಾರೆ ಇದು. ಸೊ ಈ ಗರೀಬ್ ಕಲ್ಯಾಣ್ ಯೋಜನೆಯ ಫಲಾನುಭವಿಗಳಿಗೆ ಇನ್ನು ಮುಂದೆ ಅಂದ್ರೆ ಅಕ್ಟೋಬರ್ ನಿಂದ ಹೆಚ್ಚುವರಿಯಾಗಿ ಗೋಧಿಯನ್ನ ಕೊಡೋದಕ್ಕೆ ತೀರ್ಮಾನವನ್ನ ಮಾಡಿದ್ದಾರಂತೆ. ಸೊ ಈಗ ಏನು ಗೋಧಿಯನ್ನ ಕೊಡ್ತಾ ಇದ್ದಾರಲ್ಲ ಅದಕ್ಕಿಂತ 1-2 KG ಜಾಸ್ತಿ ಕೊಡಬಹುದು. ಕೆಲವು ಕಡೆಗಳಲ್ಲಿ ರಾಗಿಯನ್ನ ಕೊಡ್ತಾ ಇದ್ದಾರೆ, ಸೊ ಆ ಕಡೆಗಳಲ್ಲಿ ರಾಗಿಯನ್ನ ಜಾಸ್ತಿ ಕೊಡ್ತಾರೆ ಅಥವಾ ಗೋಧಿಯನ್ನ ಕೊಡ್ತಾರೆ ಅದು ಮುಂದಿನ ತಿಂಗಳು ಗೊತ್ತಾಗುತ್ತೆ, ಬಟ್ ಹೆಚ್ಚುವರಿಯಾಗಿ ಗೋಧಿಯನ್ನ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ತೀರ್ಮಾನ ಮಾಡಿ ಇಲ್ಲಿ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೇಂದ್ರದಲ್ಲಿ BJP ಸರ್ಕಾರ ಬಂದು 100 ದಿನ ಕಂಪ್ಲೀಟ್ ಆಗಿರೋದ್ರಿಂದ ಈ ಒಂದು ಯೋಜನೆಗೆ ಹೆಚ್ಚುವರಿಯಾಗಿ 35 ಲಕ್ಷ ಟನ್ ಗೋಧಿ ಹಂಚಿಕೆ ಮಾಡೋದಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರಂತೆ. ಇಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಏನು ಅಂದ್ರೆ ಫಲಾನುಭವಿಗಳಿಗೆ ಅಂದ್ರೆ ಗರೀಬ್ ಕಲ್ಯಾಣ ಯೋಜನೆಯ ಫಲಾನುಭವಿಗಳಿಗೆ ಗೋಧಿ ಮತ್ತು ಅಕ್ಕಿಯನ್ನು ಸಮಾನ ಪ್ರಮಾಣದಲ್ಲಿ ವಿತರಣೆ ಮಾಡಲಾಗುತ್ತಂತೆ. ಅಂದ್ರೆ ಈಗ 5 KG ಅಕ್ಕಿಯನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಕೆಲವು ಕಡೆಗಳಲ್ಲಿ 3 KG ಅಕ್ಕಿ ಹಾಗೇನೆ 2 KG ಗೋಧಿಯನ್ನ ಕೊಡ್ತಾ ಇದ್ರೆ, ಇನ್ನು ಕೆಲವು ಕಡೆಗಳಲ್ಲಿ 2 KG ರಾಗಿಯನ್ನ ಕೊಡ್ತಾ ಇದ್ದಾರೆ. ಸೊ ಏನು ಅಕ್ಕಿಯನ್ನ ಕೊಡ್ತಾ ಇದ್ದಾರಲ್ಲ ಅದರ ಸಮಾನವಾಗಿ ಇವಾಗ 3 KG ಅಕ್ಕಿಯನ್ನ ಕೊಡ್ತಾ ಇದ್ದಾರಲ್ಲ ಅಷ್ಟೇ ಪ್ರಮಾಣದಲ್ಲಿ ಗೋಧಿಯನ್ನು ಕೂಡ ವಿತರಣೆ ಮಾಡೋದಕ್ಕೆ ಇಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ 3 KG ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಅಂತಂದ್ರೆ ಅಲ್ಲಿ ಇನ್ನ 3 KG ಗೋಧಿಯನ್ನ ಕೊಡ್ತಾರೆ. ಇದು ಎಕ್ಸಾಂಪಲ್ಗೆ, ಇದು ಯಾವ ರೀತಿ ಬೇಕಾದ್ರೂ ಚೇಂಜ್ ಆಗ್ಬೋದು. ಮುಂದಿನ ತಿಂಗಳ ಅಕ್ಟೋಬರ್ ನಿಂದ ಇದು ಜಾರಿಗೆ ಬರುತ್ತಂತೆ, ನೋಡೋಣ ಯಾವಾಗ ಯಾವ ರೀತಿ ಎಲ್ಲೆಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ. ಇದು ಮುಂದಿನ ವರ್ಷದ ಮಾರ್ಚ್ ತಿಂಗಳವರೆಗೂ ಇದೇ ರೀತಿಯಾಗಿ ಮುಂದುವರಿಯುತ್ತಂತೆ. ಇದು ಉಚಿತವಾಗಿ ರೇಷನ್ ಪಡಿತಾ ಇದ್ದಂತವ್ರಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಗೋಧಿ ಉತ್ಪಾದನೆನೂ ಕೂಡ ಜಾಸ್ತಿ ಆಗಿದೆಯಂತೆ ದೇಶದಲ್ಲಿ. ಅಂದ್ರೆ ಭಾರತದಲ್ಲಿ 2023 ಮತ್ತು 2024 ವರ್ಷದಲ್ಲಿ 11.29 ಕೋಟಿ ಟನ್ ಗೋಧಿ ಉತ್ಪಾದನೆ ಆಗಿದೆಯಂತೆ. ಸೊ ಹಾಗಾಗಿ ಗೋಧಿ ದಾಸ್ತಾನು ಸಾಕಷ್ಟು ಇದೆಯಂತೆ. ಸೊ ಹಾಗಾಗಿ ಹೆಚ್ಚುವರಿಯಾಗಿ ಗೋಧಿಯನ್ನ ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆಯಂತೆ. ಮುಂದಿನ ತಿಂಗಳ ಅಕ್ಟೋಬರ್ ನಿಂದ ಹೆಚ್ಚುವರಿಯಾಗಿ ಗೋಧಿ ಗರೀಬ್ ಕಲ್ಯಾಣ್ ಯೋಜನೆಯ ಫಲಾನುಭವಿಗಳಿಗೆ ಸಿಗ್ತಾ ಇದೆ. ಇದಿಷ್ಟು ಸದ್ಯಕ್ಕೆ ಇರುವಂತಹ ಅಪ್ಡೇಟು. ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.